ಹೇ ಗೈಸ್, ವೆಲ್ಕಮ್ ಟು ಕೆಬಿಪಿ ಚಾನಲ್. ನಾನು ಆಶಿಕ್. ನಾನೀಗ ರಿಯಾಕ್ಟ್ ಮಾಡೋಕೆ ಹೊರಟಿರೋಂಥದ್ದು ದಿಲ್ ಪಸಂದ್ ಟ್ರೈಲರ್ಗೆ. ಆಲ್ರೆಡಿ ಟೀಸರ್ ನೋಡಿರ್ತೀವಿ, ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗಿದೆ. ಆಲ್ರೆಡಿ ಅದರಲ್ಲೇ ಸ್ವಲ್ಪ ಸ್ಟೋರಿನೇ ರಿವೀಲ್ ಆದಂಗಿದೆ, ಆದರೂ ಟ್ರೈಲರಲ್ಲಿ ಎಷ್ಟು ಫನ್ ಇರುತ್ತೆ ಅಂತ ನೋಡಬೇಕಾಗಿದೆ. ಸೊ ಗೈಸ್, ಯಾವುದೇ ನೆಲೆ ಮಾಡಿದೆ ಡಾರ್ಲಿಂಗ್ ಕೃಷ್ಣ ಅವರಿಗೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಿಯರ್ ವಿ ಗೋ. ಪ್ರೆಗ್ನೆಂಟ್ ಆಗಲ್ಲ 100% ಆಗುತ್ತೆ. ಯಾಕೆ ಡೌಟ್? ಏಳನೇ ಕ್ಲಾಸಲ್ಲಿ ಒಂದು ಹುಡುಗಿಗೆ ಮದುವೆ ಆಗ್ತಿ ಅಂತ ಕೇಳ್ಬಿಟ್ಟಿದ್ದ. ಬಗ್ಗಿಸ್ಕೊಂಡು ಬಾರಿಸ್ಬಿಟ್ಟು ಬರೆ ಹಾಕ್ಬಿಟ್ಟೆ ನೋಡು. ಅವತ್ತಿಂದ ಇವತ್ತವರೆಗೂ ನನ್ಗೆರೆ ದಾಟಿಲ್ಲ. ಪಾಪ ಅಮ್ಮ ಎಷ್ಟು ಅಂತ ಒಬ್ರು ಕೆಲಸ ಮಾಡ್ತಾರೆ. ಇನ್ನ ಪಾತ್ರೆ ತೊಳೆಯುವಾಗ ನೀರ್ನ ಆನ್ ಆಫ್ ಮಾಡಕ್ಕೆ ಅಂತ, ಕುಕ್ಕರ್ ಅನ್ನ ಇಟ್ಟಾಗ ಸ್ಟವ್ ನ ಆನ್ ಆಫ್ ಮಾಡಕ್ಕೆ ಅಂತ ಯಾರಾದ್ರೂ ಬೇಕಲ್ಲಪ್ಪ. ಇದನ್ ಬಿಟ್ಬಿಟ್ಟಲ್ಲ ವಾಷಿಂಗ್ ಮಿಷಿನ್, ಬೆಡ್ರೂಮ್ ಲ್ಯಾಂಪ್ ಇವನ್ನೆಲ್ಲ ಆನ್ ಆಫ್ ಮಾಡಕ್ಕೆ. ಆಕ್ಚುಲಿ ಐ ಆಮ್ ಮಿಸ್ಸಸ್ ಸಂತೋಷ್. ಸಂತೋಷ್ ಅವ್ರನ್ನ ಮದ್ವೆ ಆಗೋ ಹುಡುಗಿ. ಸಂತೋಷ್ ವೈಫಾ? ಯಾವ ಸಂತೋಷ್? ಆಲ್ರೆಡಿ ಇದಾರಲ್ಲ. ಪ್ರಾಣಿ ಪಕ್ಷಿಗಳೆಲ್ಲ ಖುಷಿ ಖುಷಿಯಾಗಿರುತ್ತೆ. ಜೀವನ ಪೂರ್ತಿ ಒಂದೆಂಟಿನ ಸಿಕ್ ಸಿಕ್ಕಿದೆಲ್ಲ ಹೇಳ್ತೇನೆ. ಎಷ್ಟು ಚಂದ ಕಾಣ್ತಾ ಯಾಕೋ ಲಾಂಗ್ ಇಟ್ಟಿದ್ದಾರೆ ಅನ್ನಿಸ್ತಿದೆ. ಸಪ್ತಪದಿ ತುಳ್ಕೊಂಡು ನಾನು ಮೌನ ವ್ರತ ಮಾಡ್ತಿದ್ದೀನಿ, ಮಾತಾಡಲ್ಲ. ವ್ರತ ವ್ರತ ಅನ್ಕೊಂಡು ನಮ್ಮಿಬ್ರು ರಥನೇ ಹೊಡೆದಂಗ್ ಮಾಡಾಕೊಡ್ಲಿ ನಿಮ್ಮ ಮಗ. ಅಲ್ಲಗ್ ಬಾ ಇಲ್ಲಗ್ ಬಾ ಅಂತ ಆಟ ಆಡ್ಸ್ಕೊಂಡು ಟಾರ್ಚರ್ ತೊಳ್ಕೊಡು. ನಿನಗ ಟಾರ್ಚರ್ ಯಾರಿಗೆ ಯಾರು ಕೊಡ್ತಾರ ಟಾರ್ಚರ್? ನನ್ನ ಫ್ರೆಂಡ್ ಗ ನಾನು ಕೊಡೋ ಟಾರ್ಚರ್ ಕಳ್ದ ಬಿಡ್ಬೇಕು. ಗೊತ್ತಲ್ಲ ಯಾರು ಅಂತ ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನಮ್ಮ ಅಪ್ಪ ಅಮ್ಮ ಎದೆ ಹೊಡ್ಕೊಂಡು ಸತ್ತೋಗ್ತಾರೆ. ಮಕ್ಕಳನ್ನ ಎತ್ತರಿ ಸಾಕಾಗಲ್ಲ, ಸಂಸ್ಕಾರ ಕಲ್ಸ್ಬೇಕು. ಸಂಸ್ಕಾರ ಅದು ನಿನಗಿದ್ರಲ್ವಾ, ನೀನು ಅವನು ಕಲ್ಸ್ಕೊಡೋದು. ನಾನು ಮಗನ ಹುಟ್ಟಿ ಅಪ್ಪ ಆಗಿರೋದು ಕಣೋ, ಮಕ್ಕಳು ಸೋಲ್ಬಾರ್ದು ಕಣೋ. ಮಕ್ಕಳು ಸೋತ್ರೆ ಅಪ್ಪ ಅಮ್ಮ ಸೋತಂಗೆ. ನಿಮ್ಮಮ್ಮ ನಿನ್ನ 9 ತಿಂಗಳು ಹೋಟೆಲ್ ಇಟ್ಕೊಂಡು ಹೆರಿಗೆ ಆಗ್ಬೇಕಾದ್ರೆ ನೋವು ಪಟ್ಲಲ್ಲ, ಅದಕ್ಕೆ 10 ಪಟ್ಟು ನೋವು ತಿಂತಾಳಪ್ಪ. ತಾಯಿನೋ ಏನಂತ ನಿನಗೆ ಗೊತ್ತೇನೋ? I hate you. ಆಮೇಲೆ ಏನು? ಆಮೇಲೆ ಆಮೇಲೆ ಏನು? ಆಮೇಲೆ ಇವೆಲ್ಲ ಮದ್ವೆ ಆದ್ಮೇಲೆ ಇಷ್ಟೊತ್ತಲ್ಲಿ ಏನ್ ಫೋನ್ ಮಾಡೋದು? ಟ್ರ್ಯಾಪೆ ಮುಟ್ಟದೆ ಇಡೋ ಫೋನ್ ನ. ದಟ್ಸ್ ಅನ್ ಅಮೇಝಿಂಗ್ ಟ್ರೈಲರ್ ಅಂತ ಹೇಳಿದಾಗಿನ. 2 ಗರ್ಲ್ಫ್ರೆಂಡ್ಸ್ ಇಲ್ಲ ಅಂದ್ರೆ ಅದು ಇನ್ಕಂಪ್ಲೀಟ್ ಮೂವಿ. ಡಾರ್ಲಿಂಗ್ ಕೃಷ್ಣ ಒಂಥರ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಏನ್ ನಡೆಯುತ್ತೆ ಏನಾಗುತ್ತೆ ಅಂತ ಗೊತ್ತಾಗಬೇಕು ಅಂದ್ರೆ ಮೂವಿನ ನೋಡ್ಬೇಕು ಅಂತ. ಅಂದ್ರೆ ಟೀಸರ್ ಅಲ್ಲಿ ನಾನು ಹೇಳ್ದಂಗೆ ಎಲ್ಲ ರಿವೀಲ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೆ, ಅಂದ್ರೆ ಅಂತ ಆ ಥರ ನನಗೆ ಅನಿಸಿತ್ತು. ಬಟ್ ಒಂದು ಟ್ರೈಲರ್ ನೋಡಿದ್ಮೇಲೆ ದಿಸ್ ಈಸ್ ಮೋರ್ ದ್ಯಾನ್ ದಟ್ ಅನ್ನಿಸ್ತು. ಸೊ ಗೈಸ್, ಇದಿಷ್ಟು ನನಗೆ ಹೇಳೋಕ್ಕಿದ್ದು. ನಿಮಗೇನು ಅನ್ನಿಸ್ತು ಈ ಟ್ರೈಲರ್ನೋ? ನಿಮಗೇನು ಅನ್ನಿಸ್ತು? ಏನಾದರೂ ಮೋರ್ ಏನಾದ್ರು ಕಾಣಿಸ್ತಾ, ಅಂದರೆ ಬೇರೆ ಅದಕ್ಕಿಂತ ಎಷ್ಟು ಡಿಫ್ರೆಂಟ್ ಕಾಣಿಸ್ತು ಲವ್ ಮಾಕ್ಟೆಲ್ ಅದು ಇದು ಕಂಪೇರ್ ಮಾಡಿದ್ರೆ ಇವರ ಲವ್ ಸ್ಪಿನ್ ಜೊತೆಗೆ ಈ ಒಂದು ಮೂವಿ, ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾರೆ. ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ವಿಡಿಯೋ ಲೈಕ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಮರಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.